ಸ್ವಾಗತ ವೀಕ್ಷಕರೇ. ನಾನು ಇವತ್ತು ನಿಮಗೆ ದೋಸೆಗೆ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ರೀತಿಯಲ್ಲಿ ಚಟ್ನಿಗಳನ್ನು ಮಾಡ್ತಾರೆ, ನಾನು ಒಂದು ರೀತಿಯಾದಂಥ ಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನ ತುರಿ ಇಟ್ಕೊಂಡಿದ್ದೀನಿ, ಹಾಗೆ ಹುರಿಗಡಲೆ, ನಮ್ಮ ಕಡೆ ಪುಟಾಣಿ ಅಂತ ಕೂಡ ಹೇಳ್ತಾರೆ, ಸಣ್ಣ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಲ್ಲ, ಹಾಗೂ ಎರಡು ಹಸಿಮೆಣಸಿನಕಾಯಿ ಸುಟ್ಟಿಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಣ. ವೀಕ್ಷಕರೇ ನೋಡಿ, ಇವಾಗ ಚಟ್ನಿ ರುಬ್ಕೊಂಡಿದ್ದಾಗಿದೆ. ನೀವು ರುಬ್ಕೊಳ್ಳುವಾಗ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹೇಳೋದಕ್ಕೆ ಮರೆತು ಬಿಟ್ಟಿದ್ದೆ. ಇವಾಗ ಇದಕ್ಕೊಂದು ಸಾಸಿವೆ ಒಗ್ಗರಣೆ ಕೊಡೋಣ. ಒಗ್ಗರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ ವೀಕ್ಷಕರೇ. ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಚಟ್ನಿ ರೆಡಿ ಆಗಿದೆ. ದೋಸೆಗೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ರುಚಿ ನೋಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನೋಡಿ ವೀಕ್ಷಕರೇ. ಇವಾಗ ದೋಸೆಗೆ ಚಟ್ನಿನ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಚಟ್ನಿ.